ನಿಜವಾದ ನಾಯಕ ಅಲ್ಲ, ಅವನು ಅವಕಾಶವಾದಿ, ಅಂತವರನ್ನ ನೀವು ಯಾವುದೇ ಕಾರಣಕ್ಕೂ ನಿರ್ಮಿಸಲಿಲ್ಲ. ನನಗೆ ಒಂದು ಕಡೆ ನೋವಿದೆ, ನಮ್ಮ ಜನಗಳಿಗೆ ಯಾವಾಗ ಈ ಮೌಢ್ಯ ಹೋಗ್ತದೆ ಅಂತ ಹೇಳಿ. ಈ ತಾಲೂಕನ್ನ ಕಡೆಗಣಿಸಿದಂತ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಮಗನ್ನ ಓಟ್ ಕೇಳಕ್ ಬರ್ತಾ ಇದಾರಲ್ಲ, ಇವತ್ತಿನ ಜನ ಅವ್ರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀರ ನಾವ ಹಾಕಲ್ಲ ಅಲ್ವಾ? ನೀವಲ್ಲ, ಬೇರೆಯವ್ರಿಗೂ ಹೇಳ್ಬೇಕು ಈ ಮಾತಾ. ಕುಮಾರಸ್ವಾಮಿ ನಮ್ಮ ಬೀದಿಗೆ ಬರಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ, ನಮ್ಮ ಸಮಸ್ಯೆ ಕೇಳಲಿಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿ ಇನ್ನೂ 3.5 ವರ್ಷ ಸರ್ಕಾರ ಇರ್ತದೆ, ಅಭಿವೃದ್ಧಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ನಮ್ಮವರೇ DCM ಆಗಿದ್ದಾರೆ, ನಮ್ಮವರೇ ಮಂತ್ರಿಗಳಿದ್ದಾರೆ, ಬಹಳ ಜನ ಮಂತ್ರಿಗಳಿಗೆ ಕೂತಾ ಇದ್ದಾರೆ. ಏನಾರ ಸಮಸ್ಯೆ ಇದೆ, ಕಷ್ಟ ಇದೆ, ಕೇಳ್ಕೊಬೋದು ಇವತ್ತು. ಹಾಗಾಗಿ ನೀವು ಆಶೀರ್ವಾದ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು DK ಸುರೇಶ್ ಅವರ ಸೋಲಿಗೆ ನಾನು ಒಬ್ಬ ಕಾರಣ ಆತಲ್ಲ ಅಂತೇಳಿ ನನಗೆ ಇವತ್ತು ಒಂದ್ ರೀತಿ ವ್ಯಥೆ ಆಗ್ತಾ ಇದೆ. ಕುಮಾರಸ್ವಾಮಿ ನಂಬಿ ನಾನು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಲ್ಲ ಅಂತ ಅನಿಸ್ತಾ ಇದೆ. ಕುಮಾರಸ್ವಾಮಿ ಹೇಳ್ತಿದ್ರು, ಈ ಸಾರಿ ಎಲೆಕ್ಷನ್ ಆದ್ಮೇಲೆ ನನ್ನ MLA ಟಿಕೆಟ್ ಅನ್ನು ಅವ್ರು ಬಿಟ್ಕೊಡ್ತಾರೆ, ನಮ್ಮ ತಾಲೂಕು ಹೆಂಗಿದ್ರು ಬಿಟ್ಟು ಹೋಗ್ತಾ ಇದ್ದಾರೆ, 7-8 ವರ್ಷದಿಂದ ಕೆರೆ ಕಟ್ಟೆ ತುಂಬಿಸ್ತಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ನಾನು ಕೆಲಸ ಮಾಡೋಣ ಅಂದ್ರೆ ಕೊನೆ ಗಳಿಗೆಯಲ್ಲಿ ನನಗೆ ಟಿಕೆಟ್ ಕೊಡದೇನೆ ಮಗಂತೊಂದು ಚುನಾವಣೆ ನಿಲ್ಲಿಸಿದ್ದಾರೆ. ಇವತ್ತು ಕಷ್ಟ ಕಾಲದಲ್ಲಿ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನ ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ತಂದು ನಿಲ್ಲಿಸಿದ್ದಾರೆ. ಧರ್ಮ ಕರ್ಮ ನಿಮಗೆ ಗೊತ್ತು, ಸುಳ್ಳು ನಿಜ ಯಾವುದು ಅಂತ ಗೊತ್ತು. ನಿಜವಾದ ನಾಯಕ ಅಲ್ಲ, ಅವನ ಅವಕಾಶವಾದಿ, ಅಂತವರನ್ನ ನೀವು ಯಾವುದೇ ಕಾರಣಕ್ಕೂ ನಿರ್ಮಿಸಲಿಲ್ಲ. ನನಗೊಂದ್ ಕಡೆ ನೋವಿದೆ, ನಮ್ಮ ಜನಗಳಿಗೆ ಯಾವಾಗ ಈ ಮೌಢ್ಯ ಹೋಗ್ತದೆ ಅಂತ ಹೇಳಿ. ಈ ತಾಲೂಕನ್ನ ಕಡೆಗಣಿಸಿದಂತ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಮಗನ್ನ ಓಟ್ ಕೇಳಕ್ ಬರ್ತಾ ಇದಾರಲ್ಲ, ಇವತ್ತಿನ ಜನ ಅವ್ರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀರ ನಾವ ಹಾಕಲ್ಲ ಅಲ್ವಾ? ನೀವಲ್ಲ, ಬೇರೆಯವ್ರಿಗೂ ಹೇಳ್ಬೇಕು ಈ ಮಾತಾ. ಕುಮಾರಸ್ವಾಮಿ ನಮ್ಮ ಬೀದಿಗೆ ಬರಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ, ನಮ್ಮ ಸಮಸ್ಯೆ ಕೇಳಲಿಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿ ಇನ್ನೂ 3.5 ವರ್ಷ ಸರ್ಕಾರ ಇರ್ತದೆ, ಅಭಿವೃದ್ಧಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ನಮ್ಮವರೇ DCM ಆಗಿದ್ದಾರೆ, ನಮ್ಮವರೇ ಮಂತ್ರಿಗಳಿದ್ದಾರೆ, ಬಹಳ ಜನ ಮಂತ್ರಿಗಳಿಗೆ ಕೂತಾ ಇದ್ದಾರೆ. ಏನಾರ ಸಮಸ್ಯೆ ಇದೆ, ಕಷ್ಟ ಇದೆ, ಕೇಳ್ಕೊಬೋದು ಇವತ್ತು. ಹಾಗಾಗಿ ನಿಮ್ಮ ಆಶೀರ್ವಾದ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು DK ಸುರೇಶ್ ಅವರ ಸೋಲಿಗೆ ನಾನು ಒಬ್ಬ ಕಾರಣ ಆತಲ್ಲ ಅಂತೇಳಿ ನನಗೆ ಇವತ್ತು ಒಂದ್ ರೀತಿ ವ್ಯಥೆ ಆಗ್ತಾ ಇದೆ. ಕುಮಾರಸ್ವಾಮಿ ನಂಬಿ ನಾನು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಲ್ಲ ಅಂತ ಅನಿಸ್ತಾ ಇದೆ. ಕುಮಾರಸ್ವಾಮಿ ಹೇಳ್ತಿದ್ರು, ಈ ಸಾರಿ ಎಲೆಕ್ಷನ್ ಆದ್ಮೇಲೆ ನನ್ನ MLA ಟಿಕೆಟ್ ಅನ್ನು ಅವ್ರು ಬಿಟ್ಕೊಡ್ತಾರೆ, ನಮ್ಮ ತಾಲೂಕು ಹೆಂಗಿದ್ರು ಬಿಟ್ಟು ಹೋಗ್ತಾ ಇದ್ದಾರೆ, 7-8 ವರ್ಷದಿಂದ ಕೆರೆ ಕಟ್ಟೆ ತುಂಬಿಸ್ತಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ನಾನು ಕೆಲಸ ಮಾಡೋಣ ಅಂದ್ರೆ ಕೊನೆ ಗಳಿಗೆಯಲ್ಲಿ ನನಗೆ ಟಿಕೆಟ್ ಕೊಡದೇನೆ ಮಗಂತೊಂದು ಚುನಾವಣೆ ನಿಲ್ಲಿಸಿದ್ದಾರೆ. ಇವತ್ತು ಕಷ್ಟ ಕಾಲದಲ್ಲಿ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನ ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ತಂದು ನಿಲ್ಲಿಸಿದ್ದಾರೆ. ಧರ್ಮ ಕರ್ಮ ನಿಮಗೆ ಗೊತ್ತು, ಸುಳ್ಳು ನಿಜ ಯಾವುದು ಅಂತ ಗೊತ್ತು. ನಿಜವಾದ ನಾಯಕ ಅಲ್ಲ, ಅವನ ಅವಕಾಶವಾದಿ, ಅಂತವರನ್ನ ನೀವು ಯಾವುದೇ ಕಾರಣಕ್ಕೂ ನಿರ್ಮಿಸಲಿಲ್ಲ. ನನಗೊಂದ್ ಕಡೆ ನೋವಿದೆ, ನಮ್ಮ ಜನಗಳಿಗೆ ಯಾವಾಗ ಈ ಮೌಢ್ಯ ಹೋಗ್ತದೆ ಅಂತ ಹೇಳಿ. ಈ ತಾಲೂಕನ್ನ ಕಡೆಗಣಿಸಿದಂತ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಮಗನ್ನ ಓಟ್ ಕೇಳಕ್ ಬರ್ತಾ ಇದಾರಲ್ಲ, ಇವತ್ತಿನ ಜನ ಅವ್ರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀರ ನಾವ ಹಾಕಲ್ಲ ಅಲ್ವಾ? ನೀವಲ್ಲ, ಬೇರೆಯವ್ರಿಗೂ ಹೇಳ್ಬೇಕು ಈ ಮಾತಾ. ಕುಮಾರಸ್ವಾಮಿ ನಮ್ಮ ಬೀದಿಗೆ ಬರಲಿಲ್ಲ, ನಮ್ಮ ಊರಿಗೆ ಬರಲಿಲ್ಲ, ನಮ್ಮ ಸಮಸ್ಯೆ ಕೇಳಲಿಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಭಿವೃದ್ಧಿ ಇನ್ನೂ 3.5 ವರ್ಷ ಸರ್ಕಾರ ಇರ್ತದೆ, ಅಭಿವೃದ್ಧಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ನಮ್ಮವರೇ DCM ಆಗಿದ್ದಾರೆ, ನಮ್ಮವರೇ ಮಂತ್ರಿಗಳಿದ್ದಾರೆ, ಬಹಳ ಜನ ಮಂತ್ರಿಗಳಿಗೆ ಕೂತಾ ಇದ್ದಾರೆ. ಏನಾರ ಸಮಸ್ಯೆ ಇದೆ, ಕಷ್ಟ ಇದೆ, ಕೇಳ್ಕೊಬೋದು ಇವತ್ತು. ಹಾಗಾಗಿ ನಿಮ್ಮ ಆಶೀರ್ವಾದ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು DK ಸುರೇಶ್ ಅವರ ಸೋಲಿಗೆ ನಾನು ಒಬ್ಬ ಕಾರಣ ಆತಲ್ಲ ಅಂತೇಳಿ ನನಗೆ ಇವತ್ತು ಒಂದ್ ರೀತಿ ವ್ಯಥೆ ಆಗ್ತಾ ಇದೆ. ಕುಮಾರಸ್ವಾಮಿ ನಂಬಿ ನಾನು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಲ್ಲ ಅಂತ ಅನಿಸ್ತಾ ಇದೆ. ಕುಮಾರಸ್ವಾಮಿ ಹೇಳ್ತಿದ್ರು, ಈ ಸಾರಿ ಎಲೆಕ್ಷನ್ ಆದ್ಮೇಲೆ ನನ್ನ MLA ಟಿಕೆಟ್ ಅನ್ನು ಅವ್ರು ಬಿಟ್ಕೊಡ್ತಾರೆ, ನಮ್ಮ ತಾಲೂಕು ಹೆಂಗಿದ್ರು ಬಿಟ್ಟು ಹೋಗ್ತಾ ಇದ್ದಾರೆ, 7-8 ವರ್ಷದಿಂದ ಕೆರೆ ಕಟ್ಟೆ ತುಂಬಿಸ್ತಿಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ನಾನು ಕೆಲಸ ಮಾಡೋಣ ಅಂದ್ರೆ ಕೊನೆ ಗಳಿಗೆಯಲ್ಲಿ ನನಗೆ ಟಿಕೆಟ್ ಕೊಡದೇನೆ ಮಗಂತೊಂದು ಚುನಾವಣೆ ನಿಲ್ಲಿಸಿದ್ದಾರೆ. ಇವತ್ತು ಕಷ್ಟ ಕಾಲದಲ್ಲಿ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ, ಡಿಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನ ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ತಂದು ನಿಲ್ಲಿಸಿದ್ದಾರೆ. ಧರ್ಮ ಕರ್ಮ ನಿಮಗೆ ಗೊತ್ತು, ಸುಳ್ಳು ನಿಜ ಯಾವುದು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.